ಹಾಸಿಗೆಗಳ ಜಿಲ್ಲಾಸ್ಪತ್ರೆ ಮಂಜೂರು ಮಾಡಿ ಎಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಎಂ ಗುರುಮೂರ್ತಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮೆಗಾನ್ ಆಸ್ಪತ್ರೆಗೆ ಬೋಧನಾ ಆಸ್ಪತ್ರೆಯಾಗಿದೆ ಹಾಗಾಗಿ ಪ್ರತ್ಯೇಕವಾಗಿ ಜಿಲ್ಲಾಸ್ಪತ್ರೆಯ ಅವಶ್ಯಕತೆ ಇದೆ ಕನಿಷ್ಠ 10 ಎಕರೆ ಜಾಗದಲ್ಲಿ 500 ಹಾಸಿಗೆಗಳ ಜಿಲ್ಲಾಸ್ಪತ್ರೆ ನಿರ್ಮಾಣ ಮಾಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯ ಮಾಡಿದರು ಶಿವಮೊಗ್ಗ ನಗರಕ್ಕೆ ಒಂದು 10 ಎಕರೆ ಜಾಗದಲ್ಲಿ ಸರ್ಕಾರಿ ಆಸ್ಪತ್ರೆ ಒಂದು 500 ಹಾಸಿಗೆಗಳ ಒಂದು ಜಿಲ್ಲಾ ಆಸ್ಪತ್ರೆಯನ್ನ ಸರ್ಕಾರ ಮಂಜೂರು ಮಾಡಬೇಕು ಅಂತಕಂತ ಒತ್ತಾಯವನ್ನ ಇಟ್ಕೊಂಡು ಸರ್ಕಾರದ ಮೇಲೆ ಒತ್ತಡವನ್ನ ಏರ್ಲಿಕ್ಕೋಸ್ಕರ ಇವತ್ತು ನಾವು ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೆ 1932 ರಲ್ಲಿ ಮೈಸೂರಿನ ಸಂಸ್ಥಾನದ ರಾಜರಾಗಿರತಕ್ಕಂತ ಶ್ರೀ ಕೃಷ್ಣರಾಜ ಒಡೆಯರ್ರವರು 50 ಹಾಸಿಗೆಗಳ ಒಂದು ಆಸ್ಪತ್ರೆಯನ್ನ ಆರಂಭ ಮಾಡಿದರು ಈಗ 2007 ರಲ್ಲಿ ಈ ಮೆಗಾನ್ ಆಸ್ಪತ್ರೆ ಮೆಗಾನ್ ಜಿಲ್ಲಾ ಬೋಧನಾ ಆಸ್ಪತ್ರೆಯಾಗಿ ಅದು ಪರಿವರ್ತನೆಯಾಗಿದೆ ಈಗ ಈ ಜಿಲ್ಲಾ ಬೋಧನಾ ಆಸ್ಪತ್ರೆಯ ಆಸಿಗೆಗಳ ಕೆಪಾಸಿಟಿ ಎಷ್ಟಿದೆ ಅಂತ ಹೇಳಿದ್ರೆ 950 ಆಸಿಗೆಗಳು ಈಗಿದವು ಸೋ ಈ ಆಸ್ಪತ್ರೆಗೆ ಸಿರಸಿ ಉತ್ತರ ಕನ್ನಡದ ಸಿರಸಿ ಇರಬಹುದು ಸಿದ್ದಾಪುರ ಇರಬಹುದು ದಾವಣಗೆರೆ ಇರಬಹುದು ಚಿತ್ರದುರ್ಗ ಇರಬಹುದು ಮತ್ತೆ ಚಿಕ್ಕಮಗಳೂರು ಜಿಲ್ಲೆಗಳಿಂದ ಅನೇಕ ಜನ ರೋಗಿಗಳು ಈ ಮೆಗಾನ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬರ್ತಾ ಇದ್ದಾರೆ ಸೋ ಇಲ್ಲಿ ಬಂದಂತ ರೋಗಿಗಳು ಸುಮಾರು 1.5 ಸಾವಿರ ಕ್ಕೂ ಹೆಚ್ಚು ಜನ ಪ್ರತಿನಿತ್ಯ ಇಲ್ಲಿಗೆ ಚಿಕಿತ್ಸೆಗಾಗಿ ಬರ್ತಾ ಇದ್ದಾರೆ ಈ ರೋಗಿಗಳು ಎಲ್ಲಿಗೆ ಹೋಗಬೇಕಾಗಿತ್ತು ಮೊದಲು ಅಂತ ಹೇಳಿದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇರಬಹುದು ಮತ್ತೆ ತಾಲೂಕು ಆಸ್ಪತ್ರೆಗಳು ಇರಬಹುದು ಆ ಎಲ್ಲವನ್ನ ನೋಡಿಕೊಂಡು ಮೆಗಾನ್ ಆಸ್ಪತ್ರೆಗೆ ಬರಬೇಕಾಗಿತ್ತು ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಡೈರೆಕ್ಟ್ ಒಂದು ಶೀತ ಇದ್ದರೂ ಕೂಡ ಒಂದು ಕೆಮ್ಮು ಇದ್ದರೂ ಕೂಡ ಒಂದು ಜ್ವರ ಇದ್ದರೂ ಕೂಡ ಡೈರೆಕ್ಟ್ ಆಗಿ ಮೆಗಾನ್ ಆಸ್ಪತ್ರೆಗೆ ಬರ್ತಾ ಇದ್ದಾರೆ ಸೋ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ 1.5 ಸಾವಿರ ಕ್ಕೂ ಹೆಚ್ಚು ಜನ ರೋಗಿಗಳು ಬರ್ತಾ ಇರೋದ್ರಿಂದ ಇಲ್ಲಿ ಜಾಗ ಸಾಕಾಗ್ತಾ ಇಲ್ಲ ಮತ್ತೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದು